ಅಷ್ಟೇ ಇಬ್ಬರ ಕಿತ್ತಾಟಕ್ಕೆ ಇದೀಗ ಮುದ್ಗಲ್ ಅವರು ರೂಪಾ ಅವರ ಪತಿ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ರ ಅನ್ನೋ ರೀತಿಯಲ್ಲಿ ಇದೀಗ ಅನುಮಾನಗಳು ವ್ಯಕ್ತವಾಗ್ತಾ ಇರೋದು ರೂಪಾ ರೋಹಿಣಿ ಕಿತ್ತಾಟದ ನಡುವೆ ಮೌನೀಶ್ರನ್ನ ಕೂಡ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿರೋದು ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯನ್ನ ನಿಭಾಯಿಸಿದ ಅನುಭವ ಇದೆ ಡಿ ರೂಪಾ ಅವರ ಪತಿ ಮೊಗ್ಗಿಲ್ ಅವರಿಗೆ ಇದೀಗ ಅವರನ್ನ ಕೂಡ ವರ್ಗಾವಣೆ ಮಾಡಿರೋದ್ರಿಂದ ಇವರ ಪಾತ್ರ ಏನಿತ್ತು ಈ ಇಬ್ಬರು ಅಧಿಕಾರಿಗಳ ನಡುವಿನ ಈ ಕಿತ್ತಾಟದಲ್ಲಿ ಅನ್ನೋ ಅನುಮಾನ ಕೂಡ ಸಹಜವಾಗಿ ವ್ಯಕ್ತವಾಗ್ತಾ ಇದೆ डीटेल्स नम प्रतिनिधि गणपति नीता नोटि गणपति इे ना चर्चे माता जग आड़ू अथवा सर्विस कंडक्ट रूल वॉयलेट डी रूपा रोहिणी सिंधूरी रूपा पतिवर कूड़ा वर्गवण याके अ प्रश्ने बरते एक्सप्लेन मुंदोद फ्रीडम आपल कल्तु टेराकोटा ज्वेलरी मार्तिदिरा हागाद्रे निम्म टेराकोटा ज्वेलरी गळन्ना ओंदु कोटिगू हेच्चु फ्रीडम आप बळकेदारिगे यावुदे खर्चिल्दे माराट माडि अस्मिता खंडित एल्ल ओंद कडे मुनीश मोद्गिल अवरु ओंदु उत्तमवादंत केलसगळन्न माड्ता इद्रु अंद्रे सर्वे इलाखेयल्लि इद्दरु कूड अवर केलसवन्न मेच्चि सरकार इवत्तु अदे इलाखेयल्लि मुंदुवरिसित्तु हीगागि एल्ल ओंद कडे अवर ओंदु कार्यक्के अथवा अवर ओंदु केलसक्के सरकार मेच्चिगे वहिसिद्रु कूड ई घटनेयिंद आ केलसक्के कूत्तु बंदिरुवंतद्दु इवरिगे इवत्तु अवरु यावदे केलसदल्लि इद्दरु कूड नोडि इवत्तु अवरिगे कोट्टिरुवंत हुद्देगळु आडळित सिब्बंदि सुधारणे इलाखेयल्लि प्रधान कार्यदर्शि अदु आटकुंटु लेक्कक्किल्ल अन्नो हुद्दे ईग अवरिगे दोरकिरुवंतद्दु हीगागि मुनीश मोद्गिल मोद्गिल वे केस इवत इबर कच्चाटदम स्थानवे बलपड़क अथवा तम इलाखे बलपड़ी एलो कड़े सर्वे सर्वे इलाखेली उत्तम केस कूड़ा इवतु इंत वो घटने वो वर्कलोडे डैमेज तंदिटिवंतु हीग सरकार नेर इबर इलाखे जो अरे इबर हिरी अधिकारी जो मुनीश मोद्गिल कूड़ा शिक्षा को कड़े वो कपु चुके हिंदे अदक्के हिन्नोट आगिदे अथवा सरकार बेन्तट्टुवंत पत्नी स्वतः डी रूपा जो रोहिणी सिंधूरी इब्बरु अधिकारी नडुवे गलाटे इवत्तु कूत तंदिदे नेरवागि दिन अंद्रे केलस कार्यगळल्लि तोडगिद्रू कूड आ केलसदल्लि एष्टु मट्टिगे अभिवृद्धि केलसगळन्नु माडबेकु अंत साकष्टु योजने इद्दंत अधिकारी आगिद्रु आद्रे इवत्तु कोट्टंत ओंदु शिक्षे इदे गणपति अधिकारिगळ वलयदल्लि अथवा सरकार ನಿರ್ಧಾರದಲ್ಲಿ ಅನೇಕ ಸೂಕ್ಷ್ಮ ವಿಚಾರಗಳಿರುತ್ತೆ ಅದು ಜನರಲ್ ಪಬ್ಲಿಕ್ಕಿಗೆ ಸಾರ್ವಜನಿಕರಿಗೆ ಅರ್ಥ ಆಗೋದು ಅಥವಾ ತಲುಪೋದು ಕಷ್ಟ ಬಟ್ ಸಹಜವಾಗಿ ಅನುಮಾನ ಮೂಡೋದಿಲ್ವಾ ಇಬ್ರು ಜಗಳ ಆಡಿದ್ರು ಇಬ್ರು ರೂಲ್ಸ್ ವಯಲೇಟ್ ಮಾಡಿದ್ರು ಪನಿಶ್ಮೆಂಟ್ ಆಯ್ತು ಸರಿ ಇವರು ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದ್ರೆ ಮುದ್ಗಿಲ್ ಅವರಿಗೆ ಯಾಕೆ ಪನಿಶ್ಮೆಂಟ್ ಅವರನ್ನ ಯಾಕೆ ವರ್ಗಾವಣೆ ಮಾಡ್ತಾರೆ ಇನ್ ಕೇಸ್ ಅವರದು ಏನಾದರೂ ಇನ್ವಾಲ್ವ್ಮೆಂಟ್ ಇತ್ತ ಈ ಜಗಳದಲ್ಲಿ ಅಥವಾ ಇಷ್ಟೆಲ್ಲ ಹಾದಿ ಬೀದಿ ರಂಪಾಯನ ಆಗೋಯ್ತು ಇದರಲ್ಲಿ ಇವರ ಪಾತ್ರ ಏನಾದರೂ ಇತ್ತ ಅಂತ ಹೇಳಿ ಅನುಮಾನ ಸಹಜವಾಗಿ ಮೂಡೋದಿಲ್ವಾ ಅಂತ ಹೇಳಿ ಅಸ್ಮಿತ ಖಂಡಿತ ಎಲ್ಲೋನ್ ಕಡೆ ಡಿ ರೂಪ ಅವರು ಒಂದಷ್ಟು ಫೋಟೋಗಳನ್ನು ವೈರಲ್ ಮಾಡಿದಾಗ ನೇರವಾಗಿ ಒಂದಷ್ಟು ಚರ್ಚೆ ಆಗ್ತಿತ್ತು ನೀವು ಗಮನಿಸಬಹುದು ಒಂದಷ್ಟು ಚರ್ಚೆ ಆಗ್ತಿರೋದು ಹೇಗೆ ಹೇಗಿರುತ್ತೆ ಅಂತಂದ್ರೆ ನೇರವಾಗಿ ಒಂದಷ್ಟು ಐಎಎಸ್ ಅಧಿಕಾರಿಗಳಿಗೆ ಅಥವಾ ಐಪಿಎಸ್ ಅಧಿಕಾರಿಗಳಿಗೆ ಡಿ ರೂಪ ಅವರು ನೇರವಾಗಿ ಹೇಳ್ತಾ ಇದ್ರು ಒಂದಷ್ಟು ಅಧಿಕಾರಿಗಳಿಗೆ ಫೋಟೋವನ್ನ ಶೇರ್ ಮಾಡಿದ್ದಾರೆ ನನ್ನ ಬಳಿ ಒಂದಷ್ಟು ದಾಖಲೆಗಳಿದೆ ಅಂತ ಹೇಳಿದಾಗ ನೇರವಾಗಿ ಈ ಫೋಟೋವನ್ನ ಡಿ ರೂಪ ಅವರ ಪತಿಗೆ ಏನಾದರೂ ಕೂಡ ಶೇರ್ ಮಾಡಿದ್ರಾ ಅಂತ ಒಂದಷ್ಟು ಪ್ರಶ್ನೆ ಮೂಡ್ತಾ ಇತ್ತು ಚರ್ಚೆ ಹುಟ್ಟಾಗ್ತಿತ್ತು ಹೀಗಾಗಿ ಇದಕ್ಕೆಲ್ಲ ಕಾರಣ ಮೌನಿಸ್ ಮುದ್ಗಿಲ್ ಅವರು ಆಗಬಹುದು ಅಥವಾ ಮುನಿಸ್ ಮೊದಗಿಲ್ಲ ಆಗಿರಬಹುದು ಅಥವಾ ನೇರವಾಗಿ ಫೋಟೋವನ್ನ ತಮ್ಮ ಪತಿ ಮೂಲಕ ಏನಾದರೂ ಕೂಡ ಬಹಿರಂಗಪಡಿಸಿದ್ರ ಇಂತಹ ವಿಚಾರಗಳು ಸಾಮಾಜಿಕ ವೇದಿಕೆಯಲ್ಲಿ ಚರ್ಚೆ ಆಗ್ತಿರುವಂತದ್ದು ಹೀಗಾಗಿ ನೇರವಾಗಿ ಈ ಒಂದು ಫೋಟೋ ಇಷ್ಟೆಲ್ಲ ಘಟನೆಗೆ ಕಾರಣ ಆಯ್ತಾ ಅಥವಾ ನೇರವಾಗಿ ಇವತ್ತು ಸಿಂಧೂರಿ ಅವರು ರೋಹಿಣಿ ಸಿಂಧೂರಿ ಅವರು ಇರಬಹುದು ಡಿ ರೂಪ ಅವರು ಇರಬಹುದು ಕೇವಲ ಅವರಿಬ್ಬರ ತಿಕ್ಕಾಟಕ್ಕೆ ಕಾರಣ ಆಗಿಲ್ಲ ಸರ್ಕಾರಕ್ಕೂ ಡ್ಯಾಮೇಜ್ ಆಯ್ತು ಆ ಇಲಾಖೆಗೂ ಕೂಡ ಡ್ಯಾಮೇಜ್ ಆಯ್ತು ಕೇವಲ ಒಂದು ಇಲಾಖೆ ಅಲ್ಲ ಇವತ್ತು ನೋಡಿ ಧಾರ್ಮಿಕ ದತ್ತಿ ಇಲಾಖೆ ಮುಜರಾಯಿ ಇಲಾಖೆ ಇರಬಹುದು ಅಲ್ಲೂ ಕೂಡ ಆಯುಕ್ತ ಆಗಿರುವಂತ ರೋಹಿಣಿ ಸಿಂಧೂರಿ ಅವರು ಆ ಇಲಾಖೆಗೆ ಎಷ್ಟು ಘನತೆ ಗೌರವ ತಂದು ಕೊಟ್ರು ಇನ್ನು ಕರಕುಶಲ ಎಂಟಿ ಆಗಿರುವಂತ ಆ ಕರಕುಶಲ ನಿಗಮದ ಎಂಟಿ ಆಗಿರುವಂತ ಡಿ ರೂಪ ಅವರು ಎಷ್ಟು ಮಟ್ಟಿಗೆ ತಮ್ಮ ಕಾರ್ಯ ಚಾಕಚಕ್ಯತೆಯಿಂದ ತೋರಿಸ್ಕೊಟ್ರು ಸಾಕಷ್ಟು ಬಾರಿ ವರ್ಗಾವಣೆ ಕೂಡ ಅವರು ಕೂಡ ಆಗಿದ್ರು ಆದರೆ ಇವರಿಬ್ಬರ ವರ್ಗಾವಣೆ ಹೊರತುಪಡಿಸಿದ್ರೆ ಮುನಿಸ್ ಮೋದ್ಗಿಲ್ ಅವರು ಯಾವುದೇ ಕಾರಣಕ್ಕೂ ಇಂತಹ ವರ್ಗಾವಣೆ ಆರೋಪಕ್ಕೆ ಸಿಲುಕಿರಲಿಲ್ಲ ತಮ್ಮ ಅಚ್ಚುಕಟ್ಟಾದ ಕೆಲಸದಲ್ಲಿ ಹೆಸರು ಮಾಡಿದ್ರು ಆದರೆ ನೇರವಾಗಿ ಇವತ್ತು ಆ ಒಂದು ಫೋಟೋ ನೇರ ಇವರ ಒಂದು ಕಾರ್ಯಕ್ಕೆ ಇವರ ಒಂದು ಸ್ಥಾನಕ್ಕೆ ಧಕ್ಕೆ ಉಂಟು ಮಾಡ್ತಾ ಅನ್ನೋದು ಕೂಡ ಒಂದಷ್ಟು ಈ ರಾಜಕೀಯ ವಲಯದಲ್ಲಿ ಆಗಿರಬಹುದು ಅಥವಾ ಅಧಿಕಾರಿ ವಲಯದಲ್ಲಿ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು ಸ್ಮಿತಾ ರೈಟ್ ಧನ್ಯವಾದ ಗಣಪತಿ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ